ನಮಸ್ಕಾರ ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನ ಅಮಾನಿಕೆರೆಯಲ್ಲಿ ಕಳೆದ ಎರಡು ವರ್ಷಗಳಿಂದ ಬಂದ್ ಆಗಿದ್ದ ಬೋಟಿಂಗ್ ಇದೀಗ ಮತ್ತೆ ಪುನರ್ ಆರಂಭಗೊಂಡಿದೆ. ಬೋಟಿಂಗ್ ಪ್ರಿಯರಿಗೆ ತುಮಕೂರು ಜಿಲ್ಲಾಧಿಕಾರಿ ಶ್ರೀನಿವಾಸ್ ಮೂರ್ತಿ ಗುಡ್ ನ್ಯೂಸ್ ಕೊಟ್ಟಿದ್ದು. ಬೋಟಿಂಗ್ ರೈಡ್ ಮೂಲಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿವಿಧ ಮಾದರಿ ಬೋಟಿಂಗ್ ರೈಡ್ ಬಿಡುಗಡೆ ಮಾಡಿದ್ದಾರೆ. ಇಂದು ಮತ್ತು ನಾಳೆ ಮಹಿಳೆಯರಿಗೆ ಉಚಿತ ಬೋಟಿಂಗ್ ವ್ಯವಸ್ಥೆ ಮಾಡಲಾಗಿದ್ದು, ಮುಂದಿನ ದಿನಗಳಲ್ಲಿ ನಿಗದಿತ ಶುಲ್ಕ ಪಾವತಿಸಿ ಬೋಟಿಂಗ್ ಮಾಡಬಹುದು ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದ್ದಾರೆ. ಶಿರಾ ತಾಲೂಕಿನ ಬುಕ್ಕಪಟ್ಟಣ ಹೋಬಳಿ ಗಿಡ್ಡನಹಳ್ಳಿ ಸರ್ಕಾರಿ ಶಾಲೆಯ ಆವರಣ ಈಗ ದನಗಳ ಕಟ್ಟುವ ಕೊಟ್ಟಿಗೆಯಾಗಿ ಮಾರ್ಪಾಡಾಗಿದೆ. ಹಲವಾರು ವರ್ಷಗಳ ಹಿಂದೆ ಆರಂಭವಾದ ಬುಕ್ಕಪಟ್ಟಣ ಹೋಬಳಿ ಗಿಡ್ಡನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿಕೆಗೆ ಮಕ್ಕಳ ದಾಖಲಾತಿ ಆಗದೆ ಶೈಕ್ಷಣಿಕ ವರ್ಷವೇ ಮುಚ್ಚುವ ಹಂತದಲ್ಲಿದೆ. ಹಲವಾರು ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಬುನಾದಿಯಾಗಿರುವ ಈ ಶಾಲೆಯಲ್ಲಿ ಸ್ವಂತ ನಿವೇಶನ, ಕಟ್ಟಡ, ಆವರಣ, ಶೌಚಾಲಯ, ಅಡುಗೆ ಕೋಣೆ ವ್ಯವಸ್ಥೆ ಎಲ್ಲ ಅಗತ್ಯಗಳನ್ನು ಒಳಗೊಂಡಿದೆ. ಯಾವುದೇ ಸೌಲಭ್ಯಗಳ ಕೊರತೆ ಇಲ್ಲದಿದ್ದರೂ ಮುಚ್ಚಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದು ತಲುಪಿದೆ. ಒಂದರಿಂದ ಐದನೇ ತರಗತಿವರೆಗೂ ಶಾಲೆ ನಡೆಯುತ್ತದೆ. ಆದರೆ ಸರ್ಕಾರಿ ಶಾಲೆ ಎಂಬುದಾಗಿ ಉಳ್ಳವರು ಖಾಸಗಿ ಶಾಲೆಗಳ ಕಡೆ ಮುಖ ಮಾಡಿ ಮಧ್ಯಮ ವರ್ಗದವರಿಗೆ ಸರ್ಕಾರದ ಶಾಲೆಗಳು ಗಗನಕುಸುಮವಾಗಿದೆ. ಕಳೆದ ವರ್ಷ ದಾಖಲಾತಿ 5-6 ಮಕ್ಕಳು ದಾಖಲಾಗಿದ್ದು ಈ ವರ್ಷ ಮೂವರನ್ನ ಬೇರೆ ಶಾಲೆಗೆ ಸೇರಿಸಲಿದ್ದಾರೆ. ಸುತ್ತಲಿನ ಮಕ್ಕಳೆಲ್ಲ ಇಷ್ಟರಲ್ಲೇ ಬೇರೆ ಶಾಲೆಗೆ ಸೇರಿದ್ದರಿಂದ ಇನ್ನು ಇಲ್ಲಿ ಹೊಸ ಸೇರ್ಪಡೆ ಆಸೆ ಇಲ್ಲ. ಆದ್ದರಿಂದ ಮೂವರು ಬೇರೆ ಶಾಲೆಗೆ ಹೋಗಲಿದ್ದಾರೆ. ಆಗ ಈ ಶಾಲೆ ಶೂನ್ಯ ಮಕ್ಕಳ ಶಾಲೆ ಆಗಲಿದೆ. ಯಾವೂರು? ಗಿಡ್ನಹಳ್ಳಿ. ಹಾಂ, ಏನು ಸ್ಕೂಲಿನ ಸಮಸ್ಯೆ? ಏನು ನಿನ್ನ ಹೆಸರು? ನನ್ನ ಹೆಸರು ಚಿಕ್ಕರಪ್ಪ. ಹಾಂ, ಸ್ಕೂಲಿನ ಸಮಸ್ಯೆ ಏನು? ಏನು ಸರ್? ಸ್ಕೂಲಿನ ಸಮಸ್ಯೆ ಏನು? ಇದೇ ಗಾರ್ಮೆಂಟ್ಗೆಲ್ಲ ಸೇರಿಸ್ತಾರೆ ಹುಡುಗರನ್ನ. ಇಲ್ಲಿಗೆ ಬಡವ್ರ ಮಕ್ಕಳಿಗೆ ತೊಂದರೆ ಆಗುತ್ತೆ. ಎಷ್ಟು ದಿವಸದಿಂದ ಬಾಕ್ಲಾಕೈತೆ ಸ್ಕೂಲು? ಈಗ ಆಗಲೆ ಸುಮಾರು ಒಂದು ವಾರ ಆಗೈತೆ ಸರ್. ಮೇಷ್ಟ್ರು? ಮೇಷ್ಟ್ರು ಪಾಪ ಮೇಷ್ಟ್ರದ್ದೇನು ತೊಂದರೆ ಇಲ್ಲ ಬರೋರು. ಮೇಷ್ಟ್ರದ್ದೇನು ತೊಂದರೆ ಇಲ್ಲ. ಎಲ್ಲ ಹುಡುಗರನ್ನೆಲ್ಲ ಯಾವಾಗ ಸ್ಕೂಲ್ಗಳಿಗೆ ಇತ್ತ ಅತ್ತ ಹೊರಗಡೆ ಕಳ್ಸಿರ ಮೇಷ್ಟ್ರಿಗೆ ಹುಡುಗರು ಇಲ್ದಂಗೆ ಆಯ್ತು. ಮೇಷ್ಟ್ರು ಹೊರಟು ಹೋಗ್ಬಿಟ್ರು ಪಾಪ. ಮೇಷ್ಟ್ರದ್ದೇನು ತೊಂದರೆ ಇಲ್ಲ ಸರ್. ಮೇಷ್ಟ್ರದ್ದೇನು ತೊಂದರೆ ಇಲ್ಲಪ್ಪ ಪಾಪ ಅವ್ರು ಅಂತ ಊರಲ್ಲ. ಇದು ಗಿಡ್ನಹಳ್ಳಿ. ಗಿಡ್ನಹಳ್ಳಿ ಇದಕ್ಕೆ ಶಾಲೆಗೆ ಮಕ್ಕಳಿಲ್ದಲ್ಲೇ ಬಾಕ್ಲು ಹಾಕಿವ್ರು ಸರ್. ಎಷ್ಟಿಂದ ಎಲ್ಲಿವರೆಗೂ ನಡೀತಿತ್ತು? ಅದಾಗಲೇ ಇಲ್ಲಿಗೆ 25 ವರ್ಷದಿಂದ 30 ವರ್ಷದಿಂದ ನಡೀತಿತ್ತು ಸರ್. ಯಾವ ಕ್ಲಾಸಿಂದ ಸ್ಟಾರ್ಟು? ಇದು 1ನೇ ಕ್ಲಾಸ್ನಿಂದ. ಎಲ್ಲಿವರೆಗೂ? 5ರ ತನಕ. 5ರ ತನಕ. ಎಷ್ಟು ದಿವಸ ಆಯ್ತು ಬಾಕ್ಲು ಹಾಕಿ? ಬಾಕ್ಲು ಹಾಕಿ 20 ದಿನ. ಉಳ್ಳವರು ಖಾಸಗಿ ಶಾಲೆಗೆ ಸೇರಿಸಿದ್ದಾರೆ. ಆದರೆ ಮಧ್ಯಮ ವರ್ಗದ ಜನರು ದೂರದ ಸರ್ಕಾರಿ ಶಾಲೆಗೆ ಕಳುಹಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲಸ ಕಾರ್ಯವನ್ನು ಬಿಟ್ಟು ಶಾಲೆಗೆ ಬಿಡಲು ಮತ್ತು ಕರೆತರಲು ಹೋಗಬೇಕು. ಮಳೆ ಬಂದರೆ ಸಮಸ್ಯೆ ಹೆಚ್ಚು. ಹತ್ತಿರದ ಶಾಲೆ ತೆರೆದಿದ್ದರೆ ಎಲ್ಲವೂ ಅನುಕೂಲ. ಶ್ರೀಮಂತ್ ಅಮೋಘ್, ಟಿವಿ ಶಿರಾ. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಕಡಮಲಕುಂಟೆ ಗ್ರಾಮದ ಬಳಿ ಭೀಕರ ರಸ್ತೆ ಅಪಘಾತವಾಗಿದ್ದು ಇಬ್ಬರು ವಿದ್ಯಾರ್ಥಿಗಳು ದಾರುಣ ಸಾವನ್ನಪ್ಪಿದ್ದಾರೆ. ವಿದ್ಯಾರ್ಥಿಗಳು ಆಂಧ್ರ ಪ್ರದೇಶದ ರುದ್ದಮಂಡಲದ ಚಿನ್ನಗೋಡಿಪಲ್ಲಿ ಗ್ರಾಮದವರಾಗಿದ್ದು ಶನಿವಾರ ಹಿನ್ನೆಲೆ ಪಾವಗಡ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗುವ ವೇಳೆ ದ್ವಿಚಕ್ರ ವಾಹನ ಮತ್ತು ಬುಲೆರೋ ವಾಹನದ ನಡುವೆ ಅಪಘಾತ ಸಂಭವಿಸಿ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ದು ಓರ್ವ ವಿದ್ಯಾರ್ಥಿಗೆ ಗಂಭೀರ ಗಾಯವಾಗಿದೆ. ಪಾವಗಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಹಾಗೂ ಗಣರಾಜ್ಯೋತ್ಸವದಲ್ಲಿ ಬಳಸುವ ಪ್ಲಾಸ್ಟಿಕ್ ಧ್ವಜದಿಂದ ರಾಷ್ಟ್ರೀಯ ಗೌರವಕ್ಕೆ ಧಕ್ಕೆಯಾಗುತ್ತದೆ ಎಂಬುದಾಗಿ ಮುಂಬೈ ಹೈಕೋರ್ಟ್ ಮೆಟ್ಟಿಲೇರಿದ್ದ ಹಿಂದೂ ಜನಜಾಗೃತಿ ಸಮಿತಿಗೆ ಹೈಕೋರ್ಟ್ ಸಮ್ಮತಿ ಸೂಚಿಸಿದೆ. ಆಗಸ್ಟ್ 15 ಹಾಗೂ ಜನವರಿ 26ರಂದು ರಾಷ್ಟ್ರಧ್ವಜವನ್ನು ಎಮ್ಮೆಯಿಂದ ಪ್ರದರ್ಶಿಸಲಾಗುತ್ತದೆ. ಆದರೆ ಅದೇ ದಿನ ಕಾಗದದ ಮತ್ತು ಪ್ಲಾಸ್ಟಿಕ್ನ ಸಣ್ಣ ಸಣ್ಣ ಧ್ವಜಗಳು ರಸ್ತೆ ಕಸದ ತೊಟ್ಟಿಯಲ್ಲಿ ಹರಿದು ಬಿದ್ದಿರುವುದು ಕಂಡುಬರುತ್ತದೆ.
ರಾಷ್ಟ್ರಧ್ವಜದ ಅವಮಾನವನ್ನು ತಡೆಯಲು ಇಂದು ಜನ ಜಾಗೃತಿ ಸಮಿತಿಯು ಮುಂಬೈ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಸಲ್ಲಿಸಲಾಗಿತ್ತು. ಈ ಕುರಿತು ವಿಚಾರಣೆ ನಡೆಸಿದ ನ್ಯಾಯಾಲಯ ಪ್ಲಾಸ್ಟಿಕ್ನಿಂದ ತಯಾರಿಸಿದ ರಾಷ್ಟ್ರಧ್ವಜದ ಅವಮಾನವನ್ನು ನಿಲ್ಲಿಸುವಂತೆ ಸರ್ಕಾರಕ್ಕೆ ಆದೇಶ ನೀಡಿತ್ತು. ಇದರೊಂದಿಗೆ ಕೇಂದ್ರ ಸರ್ಕಾರವು ಪ್ಲಾಸ್ಟಿಕ್ ನಿಷೇಧಿಸಲು ನಿರ್ಧರಿಸಿದೆ. ಈ ಕುರಿತು ಇಂದು ಜನ ಜಾಗೃತಿ ಸಮಿತಿಯ ಸದಸ್ಯರು ಬಿಇಒ ಕಚೇರಿ, ವಾಸವಿ ವಿದ್ಯಾಪೀಠ ಶಾಲೆ, ಆರ್ಯಭಾರತಿ ಸರ್ಕಾರಿ ಶಾಲೆ, ಚಿಕ್ಕಪೇಟೆಯ ಅತ್ತಿಮಬ್ಬೆ ವಿದ್ಯಾಮಂದಿರ, ಶ್ರೀ ಕಾಳಿಕಾದೇವಿ ವಿದ್ಯಾಮಂದಿರ, ಚಿಕ್ಕಪೇಟೆಯ ಸರ್ಕಾರಿ ಹಿರಿಯ ಪಾಠಶಾಲೆಗಳಿಗೆ ತೆರಳಿ ಮಕ್ಕಳಿಗೆ ಪ್ಲಾಸ್ಟಿಕ್ ಧ್ವಜವನ್ನು ಬಳಸದಂತೆ ಹಾಗೂ ರಾಷ್ಟ್ರಧ್ವಜದ ಮಹತ್ವವನ್ನು ತಿಳಿಸಲಾಯಿತು. ಬಿಳಿ ಬಣ್ಣಕ್ಕೆ ಒಂದೇ ಒಂದು ಕಪ್ಪು ಚುಕ್ಕಿ ಹಾಕಿದ್ರೆ ಏನಾಗ್ತದೆ? ಕಪ್ಪು ಕಾಣ್ತದಲ್ವಾ? ಅಂದ್ರೆ ನಮ್ಮಲ್ಲಿರ್ತಕ್ಕಂತಹ ಒಳ್ಳೆತನ ಅನ್ನುವಂಥದ್ದು ಬಿಳಿ ಅಂತ ಅನ್ಕೊಂಡ್ರೆ ಕೆಟ್ಟದ್ದು ಅನ್ನುವಂಥದ್ದು ಸಣ್ಣದಿರ್ತದೆ, ಹೌದಲ್ಲ? ಆ ಸಣ್ಣದ್ದು ಕೆಟ್ಟದೇನಿರುತ್ತೆ, ಅದು ಬೇಗ ಕಾಣ್ತದೆ. ಹಾಗಾಗಿ ಆ ಸಣ್ಣದನ್ನು ಕೂಡ ನಾವು ತೆಗಿಲಿಕ್ಕೆ ಪ್ರಯತ್ನ ಮಾಡಬೇಕು. ನಾವು ಈ ಒಂದು ದೇಶಕ್ಕೆ, ಈ ಒಂದು ವಿಚಾರಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿರ್ಬೇಕು ಅಂತ ಹೇಳುವಂಥದ್ದು ಯಾವುದು? ಈ ಒಂದು ಬಿಳಿ ಬಣ್ಣ. ಅದಕ್ಕಾಗಿ ಧ್ವಜದಲ್ಲಿ ಎರಡನೇ ಬಣ್ಣ ಬಿಳಿ, ಅದೇ ರೀತಿ ಹಸಿರು ಕೂಡ ಇದೆ, ಹೌದಲ್ಲ? ಆ ಹಸಿರು ಇರ್ತಕ್ಕಂತ ಮಹತ್ವ ಏನಿದೆ? ಸಮೃದ್ಧಿ. ಅಂದ್ರೆ ಯಾವಾಗ ನಾವು ಸುಖ ಶಾಂತಿ ತ್ಯಾಗ ಜೊತೆಗೆ ಸಮೃದ್ಧವಾಗಿ ನಾವು ಬೆಳೀತಾ ಹೋಗ್ತೇವೆ ಆಗ ನನಗೂ ಕೂಡ ಇರುತ್ತೆ, ನನ್ನ ಜೊತೆಯವ್ರಿಗೂ ಕೂಡ ಈ ಒಂದು ಸಕಲ ಸಂಪತ್ತುಗಳು ಕೂಡ ಬರ್ತದೆ. ಹಸಿರು ಅನ್ನೋದು ಏನಿದೆ, ನಾವು ನೋಡ್ತಕ್ಕಂತಹ ಪ್ರತಿಯೊಂದು ಗಿಡ ಮರಗಳು ಕೂಡ ಹಸಿರು ಆಗಿರುತ್ತೆ, ಹೌದಲ್ಲ? ನಾವು ಯಾವುದೇ ಒಂದು ಬೆಳೆಯನ್ನ ಬೆಳೆದ್ರೆ ಅದ್ ಯಾವ ಕಲರ್ ಬರ್ತದೆ? ಹಸಿರು, ಹಸಿರು, ಹೌದಲ್ಲ? ಹಸಿರು ಅನ್ನುವಂಥದ್ದು ಭೂತಾಯಿಯಿಂದ ನಮಗೆ ಕೊಟ್ಟಂತಹ ವರ. ಅಂತಹ ವರವನ್ನ ನಾವೆಲ್ಲರೂ ಕೂಡ ಪಡ್ಕೊಂಡು ಭೂತಾಯಿಯ ಮಡಿಲಿನಿಂದ ಬರ್ತಕ್ಕಂತಹ ಪ್ರತಿಯೊಂದನ್ನು ಕೂಡ ನಾವು ಪಡ್ಕೊಂಡು ಸಮೃದ್ಧವಾಗಿ ಜೀವನ ಮಾಡ್ಲಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಯಾವುದು? ಹಸಿರು. ಅದಕ್ಕಾಗಿ ಧ್ವಜದಲ್ಲಿ ಮೂರನೇ ಬಣ್ಣ ಹಸಿರು. ಈ ಮೂರನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಮತ್ತೆ ಈ ಮೂರನ್ನು ಕೂಡ ನಮ್ಮ ಜೀವನದಲ್ಲಿ ಹೇಗೆ ಇಟ್ಕೊಳ್ಬೇಕು ಅನ್ನೋದನ್ನ ತಿಳಿಸುವಂಥದ್ದು ಯಾವುದು? ಅಶೋಕ ಚಕ್ರ. ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಬಾರಿ ಪೂರ್ವ ಮುಂಗಾರು ಮಳೆ ಉತ್ತಮವಾಗಿದ್ದು ಚೆಂಡು ಹೂ ಹಾಗೂ ಸೂರ್ಯಕಾಂತಿಗೆ ಮನಸೂತ ಪ್ರವಾಸಿಗರಿಂದ ಸೆಲ್ಫಿ ಸಂಭ್ರಮ ಹೆಚ್ಚಾಗಿದೆ. ಈ ಸೆಲ್ಫಿ ಸಂಭ್ರಮವನ್ನೇ ಲಾಭ ಮಾಡಿಕೊಳ್ಳಲು ರೈತರು ಮುಂದಾಗಿದ್ದಾರೆ. ಗುಂಡ್ಲುಪೇಟೆಯಿಂದ ತಮಿಳುನಾಡಿಗೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 67 ಹಾಗೂ ಇನ್ನೊಂದು ಕಡೆ ಕೇರಳಕ್ಕೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 766 ಇಕ್ಕೆಲದ ಜಮೀನುಗಳಲ್ಲಿ ರೈತರು ಬೆಳೆದಿರುವ ಸೂರ್ಯಕಾಂತಿ ಬೆಳೆ ಸೌಂದರ್ಯದ ಲೋಕದಂತೆ ಕಂಗೊಳಿಸುತ್ತಿವೆ. ವಾರದ ರಜೆಗಳು ಬಂತೆಂದರೆ ಸಾಕು, ಬಂಡೀಪುರ, ಗೋಪಾಲಸ್ವಾಮಿ ಬೆಟ್ಟ, ಊಟಿ ಹೀಗೆ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ. ಒಳಗಡೆ ಹೋಗಿ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ರೆಕಾರ್ಡ್ ರೂಮ್ ಹಲವು ದಿನಗಳಿಂದ ಕಾರಣ ನಿಮಿತ್ತ ಬಂದ್ ಮಾಡಲಾಗಿದ್ದು ಕೂಡಲೇ ಪರ್ಯಾಯ ಸಿಬ್ಬಂದಿಯನ್ನ ನೇಮಿಸಿ ರೆಕಾರ್ಡ್ ರೂಮ್ ಓಪನ್ ಮಾಡುವಂತೆ ಒತ್ತಾಯಿಸಿ ಹಳ್ಳಿ ಮಕ್ಕಳ ಸಂಘದ ರಾಜ್ಯ ಸಂಚಾಲಕ ವೆಂಕಟರಮಣಪ್ಪ ಒತ್ತಾಯಿಸಿದರು. ಭೂ ದಾಖಲೆಗಳನ್ನ ತಿದ್ದಿ ಸರ್ಕಾರದ ಜಮೀನು ಕಬಳಿಕೆಗೆ ಅವಕಾಶ ಮಾಡಿಕೊಟ್ಟ ರೆಕಾರ್ಡ್ ರೂಮ್ ಸಿಬ್ಬಂದಿಯನ್ನು
ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ ಮೇಲೆ ಕಳೆದ 15 ದಿನಗಳಿಂದ ರೆಕಾರ್ಡ್ ರೂಮ್ ಬಂದ್ ಮಾಡಲಾಗಿದೆ. ಇದರಿಂದ ದಾಖಲಾತಿ ಪಡೆಯಲು ಸಾರ್ವಜನಿಕರಿಗೆ ತೊಂದರೆಯಾಗಿದ್ದು ರೆಕಾರ್ಡ್ ರೂಮ್ ಸಿಬ್ಬಂದಿ ಕೆಲವು ಹೊರಗಿನ ದಲ್ಲಾಳಿಗಳೊಂದಿಗೆ ಶಾಮೀಲಾಗಿ ಸರ್ಕಾರಿ ಜಮೀನು ಲಪಟಾಯಿಸಲು ದಾಖಲಾತಿಗಳ ತಿದ್ದುಪಡಿ ಮಾಡಿ ತಗಲಾಕೊಂಡು ಸಿಬ್ಬಂದಿ ಸೆರೆಮನೆ ವಾಸಕ್ಕೆ ತೆರಳಿದ್ದಾರೆ. ಅವರು ಬಂಧನಕ್ಕೊಳಗಾದ ಮೇಲೆ ಅವತ್ತಿನಿಂದ ರೆಕಾರ್ಡ್ ರೂಮ್ ಬಂದ್ ಮಾಡಲಾಗಿದ್ದು ಇದರಿಂದ ಸಾರ್ವಜನಿಕರಿಗೆ ತುರ್ತಾಗಿ ಬೇಕಾಗಿರುವ ದಾಖಲೆಗಳು ಪಡೆಯಲಾಗುತ್ತಿಲ್ಲ. ನ್ಯಾಯಾಲಯಕ್ಕೆ ತುರ್ತಾಗಿ ಕೊಡಬೇಕಾದ ದಾಖಲೆಗಳಿಲ್ಲದೆ ನ್ಯಾಯ ಪಡೆಯಲು ಆಗುತ್ತಿಲ್ಲ. ಆದ್ದರಿಂದ ಕೂಡಲೇ ಸಿಬ್ಬಂದಿಯನ್ನು ನೇಮಿಸುವಂತೆ ತಹಶೀಲ್ದಾರ್ ಉಪವಿಭಾಗಾಧಿಕಾರಿಗಳು ಜಿಲ್ಲಾಧಿಕಾರಿಗಳನ್ನು ಒತ್ತಾಯಿಸಿದರು. ಅಂದರೆ ರೆಕಾರ್ಡ್ ರೂಮಲ್ಲಿ ಈಗಾಗಲೇ ದಾಖಲೆಗಳನ್ನು ಕೊಡೋಕ್ಕೆ ಸಿಬ್ಬಂದಿ ಇರುವುದಿಲ್ಲ. ಮತ್ತು ನಾವು ಯಾಕೆ ಈ ಆರೋಪ ಮಾಡ್ತಾ ಇದೀವಿ ಅಂದರೆ, ಸುಮಾರು 20 ದಿನಗಳಿಂದ ಒಂದು ರೆಕಾರ್ಡ್ ರೂಮನ್ನು ಓಪನ್ ಮಾಡಿರುವುದಿಲ್ಲ. ಈಗಾಗಲೇ ಕೋರ್ಟ್ ಆಗ್ಬೋದು, ಸಿವಿಲ್ ಕೋರ್ಟ್ ಆಗ್ಬೋದು, ನ್ಯಾಯಾಲಯಗಳಿಗೆ ಡಾಕ್ಯುಮೆಂಟ್ ಕೊಡಿಸ್ಬೇಕಾಗುತ್ತೆ, ಒದಗಿಸ್ಬೇಕಾಗುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ಈಗಾಗಲೇ ತಂದಿದ್ದೀವಿ, ಆಯಿತು ತೆಗಿತೀವಿ ಅಂತ 15 ದಿನಗಳಿಂದ ಕಾಲಾವಕಾಶ ತಗೊಂಡಿದ್ದಾರೆ. ಇದುವರೆಗೂ ಆಗಿಲ್ಲ. ರೈತರಿಗೆ, ಕಾರ್ಮಿಕರಿಗೆ ಇವತ್ತು ಏನು ಈ ಮುದುಕರು ಬಂದು ಇಲ್ಲಿ ವನವಾಸ ಆದಂಗೆ ಆಗಿದೆ ಈ ರೆಕಾರ್ಡ್ ರೂಮಿಂದ. ಯಾಕಂದರೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದಕ್ಕೆ ಸಂಬಂಧ ಅಧಿಕಾರಿಗಳನ್ನು ನೇಮಿಸಬೇಕು. ಅವರು ಕಾನೂನು ರೀತಿ ಏನಿದೆಯೋ ಅವರ ತನಿಖೆಗಳಾಗ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅವ್ರ ಸಂಬಂಧಪಟ್ಟ ಇಲಾಖೆಗೆ ನಮ್ಗೆ ಸಂಬಂಧ ಇಲ್ಲ. ಯಾಕಂದರೆ ನಮ್ಮ ರೈತರಿಗೆ ಬಂದಂಥವ್ರಿಗೆ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಆರೋಪ ಇದೆ. ಯಾಕಂದರೆ ಇವತ್ತು ಇವತ್ತಿನ ದಿನಗಳಲ್ಲಿ ಒಂದು ಡೇಟನ್ನು ಕೇಸ ತಗೊಂಡ್ರೆ ಆ ದಾಖಲೆಗಳನ್ನು ಕೊಟ್ಟಿಲ್ಲ ಅಂದರೆ ಈ ವಕೀಲರು ಇಂಥ ದಾಖಲೆಗಳು ತಗೊಂಬನ್ನಿ ಅಂತ ನಮಗೆ ನೇರವಾಗಿ ಹೇಳ್ತಾರೆ. ಆ ದಾಖಲೆಗಳನ್ನು ಇಲ್ಲ ಅಂದಲ್ಲಿ ನಮಗೆ ಅಲ್ಲಿ ಕೇಸ್ ವಜಾ ಆದರೆ ಮತ್ತೆ ಸಮಸ್ಯೆ ಆಗುತ್ತೆ ಅಂತ ನಾವು ಆರೋಪ ಮಾಡೋಕ್ಕೆ ನಮ್ಮ ರೈತರಿಂದ ನಾವು ಒಗ್ಗೂಡಿಸ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ವಿದ್ಯುತ್ ಕೊರತೆಯಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಅನಷ್ಟಕ್ಕೆಲ್ಲ ಬೆಸ್ಕಾಂ ಇಲಾಖೆ ಮತ್ತು ಸರ್ಕಾರವೇ ನೇರ ಹೊಣೆ ಎಂದು ಆಪಾದಿಸಿ ಚಿಕ್ಕಬಳ್ಳಾಪುರ ಬೆಸ್ಕಾಂ ಕಚೇರಿ ಮುಂದೆ ರಾಜ್ಯ ರೈತ ಸಂಘ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕಳೆದ ಒಂದು ವಾರದಿಂದ ನಿರಂತರವಾಗಿ ವಿದ್ಯುತ್ ಕಣ್ಣಾಮುಚ್ಚಾಲೆ ಆಡುತ್ತದೆ. ಇದರಿಂದ ರೈತರು ಬೆಳೆಯುವ ತರಕಾರಿ, ಹಣ್ಣು, ಹೂವು, ರೇಷ್ಮೆ ಬೆಳೆಗಾರರಿಗೆ ತೊಂದರೆಯಾಗುತ್ತದೆ. ಬೆಳೆಗಳನ್ನೇ ನಂಬಿ ಹಾಕಿರುವ ಬಂಡವಾಳವು ಕೈಗೆ ಸಿಗೋದು ಡೌಟು. ಇದರ ಜೊತೆಗೆ ಕಳೆದ 2 ವರ್ಷಗಳಿಂದ ಪಂಪ್ಸೆಟ್ಗಳಿಗೆ ಅಳವಡಿಸಿಕೊಂಡಿರುವ ಅಕ್ರಮ ವಿದ್ಯುತ್ ಟ್ರಾನ್ಸ್ಫಾರ್ಮ್ಗಳು ಸಕ್ರಮಗೊಳಿಸಬೇಕೆಂದು ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಬೆಸ್ಕಾಂ ಕಚೇರಿ ಮುಂದೆ ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಡಿಮ್ಯಾಂಡ್ ಏನು ಅಂತಂದರೆ, ಸತತವಾಗಿ ಒಂದು ವಾರಗಳಿಂದ ರೈತರಿಗೆ ಕೊಡ್ತಕ್ಕಂಥ 7 ತಾಸಿನ ವಿದ್ಯುತ್ತು ಕಡಿತ ಆಗಿತ್ತು. ಆ 7 ತಾಸಿನ ವಿದ್ಯುತ್ತು 3 ತಾಸಿಗೆ ಇಳಿದಿತ್ತು. ಆ ಇಳಿದಂಥ ಸಂದರ್ಭದಲ್ಲಿ ರೈತರಿಗೆ ಬೆಳೆಗಳು ನಷ್ಟ ಆಗ್ತಾ ಇದೆ ಅಂಥೇಳಿ ನಾವು ಆ ಒಂದು ಉದ್ದೇಶನ. ಮತ್ತು ಎರಡನೇದಾಗಿ, 2 ವರ್ಷಗಳಿಂದ ರೈತರ ಕಟ್ಟಿರ್ತಕ್ಕಂಥ ಅಕ್ರಮ ಸಕ್ರಮ ಯೋಜನೆಯಡಿ ಟ್ರಾನ್ಸ್ಫಾರ್ಮರ್ಗಳು ಸವಲತ್ತು ಸಿಗ್ತಾ ಇಲ್ಲ ಅಂತ ಹೇಳಿ 2 ಬೇಡಿಕೆಯನ್ನು ಇಟ್ಟು ನಾವು ಇವತ್ತು ಒಂದು ಬೆಂಗಳೂರು ವಿದ್ಯುತ್ ಕಂಪನಿ ಇದ್ದಾರೆ ನಾವು ಒಂದು ಪ್ರತಿಭಟನೆ ಕರೆದಿವೆ. ಇವರು ಪ್ರಶ್ನೆಗೆ ಸ್ಪಂದಿಸಿದ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ನಮಗೆ ಭರವಸೆಯನ್ನು ನೀಡಿದರೆ ಈ ಭರವಸೆ ನೀಡಿರುವ ಮುಖಾಂತರ ನಾವು ಈ ಹೋರಾಟವನ್ನು ಕೈಬಿಡ್ತಾ ಇದ್ದೀವಿ. ಶ್ರೀ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಕಾರ್ಯದರ್ಶಿ ಗೋಪಾಲ್. ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿದ ಬೆಸ್ಕಾಂ ಇಂಜಿನಿಯರ್ ಆನಂದ್ ಮಾತನಾಡಿ, ನಿಮ್ಮ ಮನವಿಯನ್ನು ಮೇಲಾಧಿಕಾರಿಗಳಿಗೆ ಕಳುಹಿಸಿಕೊಡುತ್ತೇನೆ. ಇತ್ತೀಚೆಗೆ ಪವರ್ ಕಟ್ ಆಗುತ್ತಿರುವುದಕ್ಕೆ ಹೊರಗಡೆಯಿಂದ ಸರಬರಾಜು ಆಗುತ್ತಿರುವ ವಿದ್ಯುತ್ ಶಕ್ತಿ ಕೊರತೆ, ಮಳೆ ಬೀಳದೇ ಇರುವುದು, ಅತಿಯಾದ ಗಾಳಿ ಕಾರಣ. ಸ್ವಲ್ಪ ದಿನ ವ್ಯತ್ಯಾಸವಾಗಿರುತ್ತೆ, ಕೂಡಲೇ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಎಂದರು. ಇದಕ್ಕಿದ್ದಂತೆ 14,000 ಡಿಮ್ಯಾಂಡ್ ರೈಸ್ ಆಗಿದೆ. ಇದಕ್ಕೆ ಕಾರಣ ಏನಂದರೆ, ರಾಜ್ಯದಲ್ಲಿ ಎಲ್ಲೂ ಮಳೆ ಆಗ್ತಿಲ್ಲ. ನಮಗೂ ಗೊತ್ತಾಗಿದೆ, ಒಂದು ವಾರದಿಂದ ಈಚೆಗೆ ರಾಜ್ಯದಲ್ಲಿ ಎಲ್ಲೂ ಮಳೆ ಆಗ್ತಿಲ್ಲ. ಕನಿಷ್ಠ ಪಕ್ಷ ಎಲ್ಲೋ ಒಂದು ಕಡೆ ಮಳೆ ಆಗ್ತಿದ್ರೆ ಆ ಕಡೆ ಸ್ವಲ್ಪ ಲೋಡ್ ಕಡಿಮೆ ಆಗೋದು ನಮ್ಮ ಭಾಗದ ರೈತರಿಗೆ ಅನುಕೂಲ. ಅಥವಾ ನಮ್ಮಲ್ಲಿ ಮಳೆ ಆಗಿದ್ದರೆ ಬೇರೆ ಭಾಗದ ರೈತರಿಗೆ ಆ ಒಂದು ಇದನ್ನು ಅನುಕೂಲ ಮಾಡಲಿಕ್ಕೆ ಆಗ್ತಾ ಇತ್ತು. ಅದು ಇದ್ದಕ್ಕಿದ್ದಂಗೆ 4,500 ಮೆಗಾವ್ಯಾಟ್ ಏನು ಶಾರ್ಟೇಜ್ ಆಯಿತು. ಅದ್ರ ಜೊತೆಗೆ ನಮಗೇನಾಯಿತು, ಈ ಪಶ್ಚಿಮ ಮಾರುತಗಳು ಆ್ಯಕ್ಚುಲಿ ಆಗಸ್ಟ್ 25 ನಿಲ್ತಾ ಇತ್ತು. ಆ ಪಶ್ಚಿಮ ಮಾರುತಗಳು ಆಗಸ್ಟ್ 25 ನಿಲ್ತಾ ಇದ್ದಿದ್ರೆ ನಮಗೆ ಚಿತ್ರದುರ್ಗದಿಂದ ವಿಂಡ್ ಪವರ್ ಬರ್ತಾ ಇತ್ತು. ಅದು 2,800 ಮೆಗಾವ್ಯಾಟ್ ತನಕ ವಿಂಡ್ ಪವರ್ ಬರುತ್ತೆ. ಅದು ಇವಾಗ ಬರೀ 800 ಮೆಗಾವ್ಯಾಟ್ ಜನರೇಟ್ ಆಗ್ತಾ ಇದೆ. ಅಂದರೆ ಆ ಮಾರುತಗಳು ಕಡಿಮೆ ಆಗಿತ್ತು ಮತ್ತು ಮಳೆ ಕಡಿಮೆ ಆಗಿತ್ತು. ಈ 2 ಕಾರಣದಿಂದಾಗಿ ಇದ್ದಕ್ಕಿದ್ದಂಗೆ ನಮಗೆ ಡಿಮ್ಯಾಂಡ್ ಜಾಸ್ತಿ ಇದೆ. ಅದು ಜಾಸ್ತಿ ಅನ್ನೋದಕ್ಕಿಂತ ಏನು ಡಿಮ್ಯಾಂಡ್ ಇದೆ ಅದು ನಮಗೆ ಜನ್ರೇಷನ್ ಶಾರ್ಟೇಜ್ ಆಯಿತು. ಈ ಕಾರಣದಿಂದ ಸಮಸ್ಯೆ ಆಗಿದೆ. ಈಗಾಗಲೇ ನಮ್ಮ ಹಿರಿಯ ಅಧಿಕಾರಿಗಳು ಮತ್ತು ಸರ್ಕಾರ ಎಲ್ಲ ಇದರ ಇನ್ವಾಲ್ವ್ ಆಗಿ ಇವತ್ತಿನಿಂದ
ಬೈ ಮಾಡೋಂತ ಅಂದ್ರೆ ಹೆಚ್ಚಿನ ದರದಲ್ಲಿ ಬೇರೆ ರಾಜ್ಯದಿಂದ ಹೊರ ರಾಜ್ಯದಿಂದ ಅಂದ್ರೆ ಉತ್ತರ ಭಾರತದಿಂದ ಬೈ ಮಾಡೋಂತ ಅಂದ್ರೆ ಕೊಂಡ್ಕೊಳ್ಳೋಂತ ಒಂದು ಕೆಲಸ ಆಲ್ರೆಡಿ ಮಾಡಿದ್ದಾರೆ. ಇವತ್ತು ಸಂಜೆಯಿಂದ ಅದು ಸೆಟಲ್ ಆಗ್ಬೋದು ಕೂಡ ನಮ್ಮ ಮೇಲಧಿಕಾರಿಗಳು ನಮ್ಗೆ ತಿಳಿಸಿದ್ದಾರೆ. ಈ ವೇಳೆ ತಾಲೂಕು ಅಧ್ಯಕ್ಷ ರಾಮಾಂಜಿನಪ್ಪ, ಜಿಲ್ಲಾ ಜಂಟಿ ಕಾರ್ಯದರ್ಶಿ ಕುಪ್ಪಳ್ಳಿ ಶ್ರೀನಿವಾಸ್, ಸಂಚಾಲಕ ಮಹೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಬೆಳಗಾವಿ ಜಿಲ್ಲೆಯ ಶಾಹುನಗರದಲ್ಲಿ ವಿದ್ಯುತ್ ಶಾಕ್ ತಗುಲಿ ಮೂವರು ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ನಿರ್ಮಾಣ ಹಂತದ ಕಟ್ಟಡಕ್ಕೆ ವಾಚ್ಮ್ಯಾನ್ ಕೆಲಸ ಮಾಡುತ್ತಿದ್ದ ವೇಳೆ ಮೋಟಾರ್ ಸ್ಟಾರ್ಟ್ ಮಾಡಿ ನೀರು ಹೊಡೆಯಲು ಹೋಗಿದ್ದ ವೃದ್ಧನಿಗೆ ವಿದ್ಯುತ್ ಶಾಕ್ ತಗುಲಿದ್ದು ರಕ್ಷಣೆಗೆ ಹೋದ ಹೆಂಡತಿ ಮೊಮ್ಮಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮೃತರು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಅರೆಬೆಂಚಿ ತಾಂಡಾದ ನಿವಾಸಿಗಳಾಗಿದ್ದು ದುಡಿಯಲು ಕೆಲ ವರ್ಷಗಳಿಂದ ಬೆಳಗಾವಿಗೆ ವಲಸೆ ಬಂದಿದ್ದರು. ಇದೀಗ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ. ಘಟನಾ ಸ್ಥಳಕ್ಕೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದರು. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.